ನನ್ನ ಗೆಳೆಯ ಅಂತ ಹೇಳ್ತೀನಿ, ನನ್ನ ಬ್ರದರ್ ಅಂತ ಹೇಳ್ತೀನಿ. ಅವ್ರು ಇದ್ದ ಕಡೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಇದನ್ನ ಮಾತ್ರ ನೋಡಿದ್ದೀನಿ ನಾನು. ಒಂದು ಪಾಸಿಟಿವ್ ಎನರ್ಜಿ, ನನಗೂ ಅವ್ರಿಗೂ ಒಂದು ಚಿಕ್ಕ ಕಾಕತಾಳಿಯ ಇದೆ, ಒಂದು ಸಣ್ಣ ಸಿಮಿಲ್ಯಾರಿಟೀಸ್ ಇದೆ. ನಾನು ಇವಾಗ ಅದನ್ನೇ ಕೇಳ್ತಾ ಇದ್ದೆ ಅವ್ರ ಹತ್ರ. ನಾನು ರ್ಯಾಂಬೋ ಮುಖಾಂತರ ಹೀರೋ ಆದವನು. ನಾನು ಮೊದಲನೇ ಸಿನಿಮಾ ನಂದು ರ್ಯಾಂಬೋ. ರ್ಯಾಂಬೋ ಬಂದು 2012 ರಿಲೀಸ್ ಆಗಿತ್ತು. 2012 ಇನ್ನೊಂದು ಅದ್ಭುತವಾದಂಥ ಒಂದು ಪ್ರತಿಭೆ ಇಂಟ್ರೊಡ್ಯೂಸ್ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ, ದಟ್ ಇಸ್ ನನ್ನ ಗರ್ಜನ್ ಧ್ರುವ ಅವರು. ನಾನು ಇದನ್ನು ಭಾಳ ಸಿಮಿಲರ್ಟಿ ಹೇಳ್ತಾ ಇರ್ತೀನಿ ನಾನು ಇದನ್ನು ಇವತ್ತು ಭಾಳ ತುಂಬ ಹೃದಯದಿಂದ. ಅವ್ರು ಎಲ್ಲೇ ಹೋದ್ರು ಕೂಡ ನನಗೆ ಇವರನ್ನ ಈ ಕಾರ್ಯಕ್ರಮಕ್ಕೆ ಒಪ್ಸೋದಕ್ಕೋ ಅಥವಾ ಇದನ್ನು ಕರೆಯೋದಕ್ಕೆ ನಮ್ಗೇನು ಜಾಸ್ತಿ ಸಮಾನ ಆಗಿಲ್ಲ. ನನಗೆ ಅವರೆಲ್ಲಿಂದನೇ ಫೋನ್ ಮಾಡಿದ್ರು ನನಗೆ, ಸರ್ ಈ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು ಅಂತ ಅಂದ್ಬಿಟ್ಟು. ಈ ಥರದ ಒಂದು ದೊಡ್ಡ ಮನಸ್ಸು, ಈ ಥರದ ಒಂದು ಇವತ್ತು ಅವ್ರು ಬಂದಿದ್ದು ನಾನು ಭಾಳ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಆಂಜನೇಯನ ಭಕ್ತ ಅವರು. ಈ ಕಾರ್ಯಕ್ರಮಕ್ಕೆ ಅವರ ಮುಖಾಂತರ ಆಂಜನೇಯನೇ ನಮಗೆ ಆಶೀರ್ವಾದ ಮಾಡಿದ್ದಾನೆ ಈ ಸಿನಿಮಾಗೆ ಅಂತ. ಖಂಡಿತ ನಿಮ್ಮ ಎಲ್ಲೇ ಹೋದ್ರೂ ಕೂಡ ನೀವು ಹಲೋ ಅನ್ನೋದ್ರ ಬದಲು ನೀವು ಆ ಜಯಾಂಜನೇಯ ಅಂತೀರ. ಇದಕ್ಕಿಂತ ಒಂದು ಆಸ್ಪೇಷಿಯಸ್ ಮೂಮೆಂಟ್ ನಮಗೆ ಅವತಾರ ಪುರುಷ ಸಿನಿಮಾಗೆ ನೆಂಟದ್ದು. ಸರಿ, ಈ ಥರದೆಲ್ಲ ಒಳ್ಳೆ ಮನಸ್ಸುಗಳು, ಈ ಥರದೆಲ್ಲ ಪಾಸಿಟಿವ್ ವೈಬ್ಸ್ ಈ ಸಿನಿಮಾಗಿದೆ. 6ನೇ ತಾರೀಕು ಈ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಖಂಡಿತವಾಗಲೂ ಒಂದು ನಿಷ್ಠೆಯ ಪ್ರಯತ್ನ, ನಿಯತ್ತಿನ ಪ್ರಯತ್ನ. ಇಷ್ಟು ಟೆಕ್ನಿಷಿಯನ್ಸ್ ಜೊತೆಯಲ್ಲಿ ನಾನು ಹೇಳ್ತಾ ಹೋದೆ, ಅದೇ ಹೇಳಿದೆ, ಥ್ಯಾಂಕ್ಸ್ ಹೇಳ್ತಾ ಹೋದೆ, ತುಂಬ ದೊಡ್ಡ ಇದಾಗುತ್ತೆ ಅಂತ. ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ನೋಡಿ ಹರಿಸಿ ಆಶೀರ್ವದಿಸಿ. ಟೆನ್ ಅಷ್ಟೇ. ನಮಸ್ಕಾರ, ಥ್ಯಾಂಕ್ಸ್.